ಸರ್, ಹರಪನಹಳ್ಳಿ ಒಳಗೆ ಒಂದು ಹೊಸ ಫಾರ್ಮ್ ಓಪನ್ ಆಗಿದೆ. ಇವರು ಮಗ ಮತ್ತು ತಂದೆ ನಡೆಸ್ತಾ ಇದೆ ಫಾರ್ಮ್. ಈ ಫಾರ್ಮಿಂದ ಒಳಗೆ ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಹೆಂಗೆ ಮೇಂಟೈನ್ ಮಾಡೋರು ಇವರು, ಎಷ್ಟು ಮರಿ ತಂದಿದ್ರು ಅಂತ. ಇವರು ಯೂಟ್ಯೂಬ್ ನೋಡಿ ಸ್ಟಾರ್ಟ್ ಮಾಡಿದ್ರೆ ಈ ವಿಡಿಯೋ ಪೂರ್ತಿ ನೋಡಿರಿ. ಯಾವ ಟೈಪ್ ತಂದಾರೆ, ಹೆಂಗೆ ಮೇಂಟೈನ್ ಮಾಡಾರೆ, ಮತ್ತು ಇವೆಲ್ಲ ಖರ್ಚು ಮಾಡೋಕ್ಕೆ ಫಾರ್ಮ್ ಗೇಮ್ ಎಲ್ಲ ಎಲ್ಲ ಮಾಡಾರಲ್ಲ, ಇಲ್ಲ ಎಷ್ಟೆಷ್ಟು ಬಂತ ಅಂತ ಎಲ್ಲ ಕೇಳ್ತೀನಿ. ಅವ್ರದ್ದು ಮನೇನೂ ಇದೆ, ಮನೇನು ಕಟ್ಕೊಂಡಾರೆ ಇಲ್ಲಿ ಮನೆ. ಇದು ಶೆಡ್ ಕಟ್ಕೊಂಡಾರೆ ಫಾರ್ಮ್. ರಾಯಲ್ ಶಿಪ್ ಫಾರ್ಮ್ ಅಂತ ಇದೆ ಅವ್ರ ಹೆಸರು. ಶಿಪ್ ಫಾರ್ಮಿನ ಹೆಸರು ರಾಯಲ್ ಶಿಪ್ ಫಾರ್ಮ್ ಅಂತ. ಮನೆ ಜೊತೆ ಒಳಗೆ ಒಂದು ನೋಡ್ರಿ, ಯಾವ ಟೈಪ್ ಮಾಡ್ರಿ ಅಂತ ತೋರಿಸ್ತೀನಿ ಎಲ್ಲ ನಿಮಗೆ. ಸರ್, ನಿಮ್ಮ ಹೆಸರು ಸ್ವಲ್ಪ, ನಿಮ್ದು ಅಡ್ರೆಸ್ ಹೇಳ್ರಿ ಸರ್ ಒಂದ್ಸಲ. ಸರ್, ನಮ್ಮ ಹೆಸರು ಅಬ್ದುಲ್ ಹಫೀಜ್ ಅಂತ. ಓಕೆ. ರಾಯಲ್ ಶಿಪ್ ಫಾರಂ ಅಂತ ಇದು. ಹಾಂ, ಉಮ್ಮಲ್ಗಟ್ಟೆ ರೋಡ್. ಯಾರಿಗಾರ ಉಮ್ಮಲ್ಗಟ್ಟೆ ರೋಡ್ ರಾಯಲ್ ಶಿಪ್ ಹರಮನೆಗೆ ಬಂದು ರಾಯಲ್ ಶಿಪ್ ಫಾರಂ ಅಂದ್ರೆ ಯಾರು ಹೇಳ್ಬಿಡ್ತಾರೆ ನಿಮಗೆ. ಓಕೆ. ಫೋನ್ ನಂಬರ್ ಮೆನ್ಷನ್ ಇದೆ ನಿಮಗೆ. ಓಕೆ. ಹಂಗೇನಾರು ನಿಮಗೆ ಅವಶ್ಯಕತೆ ಇದ್ರೆ ಹಾಂ, ಎಲ್ಲ ದೊಡ್ಡದು ಸಣ್ಣದು ಎಲ್ಲ ಮರಿ ಸಿಗ್ತದೆ. ಓಕೆ. ಸದ್ಯಕ್ಕೆ ತಂದಿಲ್ಲ ಸರ್, ತರದಿದೆ ಸರ್ ಇವಾಗ. ಓಕೆ. ಇವಾಗ ತಂದ್ಮೇಲೆ ಎಲ್ಲ ಫುಲ್ ಆಗ್ತದೆ ಸರ್. ಓಕೆ. ಹಂಗೇನಾರು ಅಪ್ಡೇಟ್ ಸರ್, ನೀವು ಕುರಿ ಫಾರ್ಮ್ ಮಾಡಿರಲ್ಲ, ಇದ್ರ ಮುಂಚೆ ನೀವು ಏನಾರ ಸ್ಟಡಿ ಏನಾರು ಮಾಡಿರಿ ಸರ್? ಸರ್, ನಮ್ದು ಏರೋನಾಟಿಕಲ್ ಮರೈನ್ ಸೇಫ್ಟಿ ಇಂಜಿನಿಯರ್ ಸರ್ ನಮ್ದು. ಓಕೆ. ಒಬ್ಬನೇ ಮಗ, ಬೇಡ ಹೋಗೋದು ಎಲ್ಲಿ ಬೇಕಲ್ಲಿ, ಸ್ವಲ್ಪ ಕೋವಿಡ್ ಎಲ್ಲ ನಡೀತಿದೆ ಸರ್. ಓಕೆ. ಆ ಕಾರಣಕ್ಕೋಸ್ಕರ ಬಿಸ್ನೆಸ್ ಮಾಡಂದ್ರೆ ಸರ್. ಓಕೆ. ಅದಕ್ಕೆ ಬಿಸ್ನೆಸ್ ನನಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ, ಇದಕ್ಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಬಗ್ಗೆ ನನಗೆ ಇದು ಇತ್ತು ಸರ್. ಇಂಟ್ರೆಸ್ಟ್ ಇತ್ತು ಅಂತ ಇಂಟ್ರೆಸ್ಟ್ ಇತ್ತು. ಶಿಫ್ಟ್ ಫಾರ್ಮ್ ಮಾಡಿರೋ? ಶಿಫ್ಟ್ ಮಾಡಿ ಓಕೆ ನೋಡೋಣ. 500 ಕುರಿ ಮಾಡ್ಬೇಕಂತಿದ್ವಿ ಸರ್ ಸ್ಟಾರ್ಟಿಂಗ್. ನಮ್ಮ ದೊಡ್ಡವ್ರು ಏನಾದ್ರು ಒಂದು ಸ್ಮಾಲ್ ಸ್ಟೇಜ್ ಆಗಿ ಮಾಡಿ ನೋಡಪ್ಪ ಅಂತ ಅಂದ್ರೆ ಸರ್. ಓಕೆ. ಅದಕ್ಕೆ ಇವಾಗ ಜಾಗ ಇದೆ ಸರ್, ಅದಕ್ಕೆ ಒಂದ್ಸಲ ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಸ್ಮಾಲ್ ಸ್ಟೇಜ್ ಆಗಿ ಮಾಡಿ ಸರ್. ಒಂದು 100 ಶಿಪ್ ಇಂದ ಸ್ಟಾರ್ಟ್ ಮಾಡಿರ, ಸೇಲು ಮಾಡಿರ, ಒಂದು ಸ್ವಲ್ಪ ಉಳಿದಾವ ಈಗ. ಉಳಿದಾವ ಸರ್. ನಿಮಗೆ ಯಾವ ಟೈಪ್ ಅಂತ ಮುಂದೆ ತೋರಿಸ್ತೀನಿ ನಿಮಗೆ. ಹೊಲ್ದಾಗಿದೆ ಸರ್. ಫ್ರೆಂಡ್ಸ್, ಅವ್ರ ಮನೆ ಮುಂದೆನೆ ಎಲ್ಲ ಹೊಟ್ಟೆ ಗಿಟ್ಟೆ ಎಲ್ಲ ಸ್ಟಾಕ್ ಮಾಡ್ಕೊಂಡಾರೆ ಇಲ್ಲೇ. ಮನೆ ಮುಂದೆನೆ ಎಲ್ಲ ಸ್ಟಾಕ್ ಮಾಡ್ಕೊಂಡಾರ ಅವ್ರದ್ದು. ಮನೆ ಇದೆ ಅವ್ರದ್ದು, ಅದು ಒಳಗೆ ಯಾವ ಟೈಪ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಫಾರ್ಮ್ ಅವ್ರದ್ದು ಮನೆ ಸೈಡ್, ಇದು ಮನೆ ಕಟ್ಕೊಂಡಾರ. ಮನೆ ಸೈಡಿಗೆ ಫೈವ್ ಟೈಪ್ ಫಾರ್ಮ್ ಮಾಡ್ಕೊಂಡಾರ. ಈ ಟೈಪ್ ಹೊಸ ಸಿಸ್ಟಮ್ ಮಾಡ್ಕೊಂಡಾರ ಅವ್ರು. ಎಲ್ಲ ಬೇರೆ ನೋಡಿರ್ಬೋದು ನೀವು, ಕಲ್ಲು ಹಾಕಿದ್ದು ಎಲ್ಲ ಸಿಮೆಂಟ್ ಸಿಮೆಂಟಿಂದ ಮಾಡಿಸ್ರಿ ಇವೆಲ್ಲ. ಇವು ಇವೆಲ್ಲ ನಿಮಗೆ ಮಾಡಿಸ್ಮಟ ಎಷ್ಟು ಖರ್ಚು ಬಂತು ರೀ ಇದೆಲ್ಲ ಸೈಡಿಗೆ ಮಾಡಿಸ್ಮಟ ಇವೆಲ್ಲ? ಸರ್, ಹಂಗೆ ಮಾಡಿಸಿ ಸರ್, ಅಷ್ಟು ಟ್ಯಾಲಿ ಮಾಡಿಲ್ಲ, ಎಷ್ಟಾಗ್ತದೆ ಅಷ್ಟಂತ ಒಂದು ಅಂದಾಜು. ಅಂದಾಜು ನಮ್ಮಪ್ಪರಿಗೆ ಸರ್ ಅದು. ಹೌದಾ? ಅಂದ ಇವು ನಿಮ್ಮ ಟೋಟಲ್ ಎಷ್ಟು ಕೆಪಾಸಿಟಿ ಇದೆ ಶಿಪ್ಪಿಂದ ಇಲ್ಲಿ ಈಗ? ಎಷ್ಟು 100 ಶಿಪ್ಪಿನ ಕೆಪಾಸಿಟಿ ಸರ್. 100 ಶಿಪ್ಪಿಂದ ಇದೆ. ವೆಂಟಿಲೇಷನ್ಗೆಲ್ಲ ಭಾಳ ಚೆನ್ನಾಗಿ ಮಾಡ್ಕೊಂಡಾರೆ ಅವರು ಈ ಸೈಡ್. ಆಮೇಲೆ ಇದು ಇದು ಎಷ್ಟು ಜಾಗ ಎಷ್ಟಿದೆ ನಿಮ್ದು? ಇದು ಇದು 2050 ಸರ್. 2050? ಟ್ವೆಂಟಿ ಫಿಫ್ಟಿ ಇದೆ ಇದು? ಜಾಸ್ತಿ ಇರ್ಬೋದು ನೋಡಿ. ಹಾಂ, 50 ಸರ್. ಮತ್ತೆ 50 ಒಳಗೂ ಆ ಕಡೆನೂ ಇದೆ ಸರ್. ಒಳಗೂ ಆ ಕಡೆನೂ ಇದೆ ಅಲ್ಲ. ನಿಮಗೆ ಕುರಿ ತೋರಿಸ್ತೀನಿ ಫ್ರೆಂಡ್ಸ್, ಇವ್ರದ್ದು ಎಷ್ಟು ಚೆನ್ನಾಗಿಂತ. ಹ್ಞೂ, ಎಲ್ಲ ಖಾಲಿ ಮಾಡಿರೋ ಇವೆಲ್ಲ ಮರಿ ಇಲ್ಲೇನೆ ತಂದಿದ್ರ ನೀವು? ನಿಮ್ಮ ಮಾರ್ಕೆಟ್ ಹರಪನಹಳ್ಳಿಯಿಂದ? ಹಾಂ ಸರ್, ಬಳ್ಳಾರಿ ಡಿಸ್ಟ್ರಿಕ್ಟ್ ಒಳಗೆ ಸರೌಂಡಿಂಗ್ ಆಗೇ ತಂದಿರೋ. ಹೌದಾ? ಏನೇನು ರೇಟಿಗೆ ಪರ್ಚೇಸ್ ಮಾಡಿದ್ರಿ ಮರಿ ನೀವೆಲ್ಲ? ಸರ್, ಅದು ಮರಿ ಮೇಲೆ ಹೋಗ್ತದೆ ಸರ್. ಹ್ಞೂ, ಹೆಚ್ಚು ಕಮ್ಮಿ ಅಲ್ಲ ಅಂದಾಜು ಒಂದು. ಅವು ಹಿಂದೆ ಎಷ್ಟಿಂದ ಎಷ್ಟು ಮಟ್ಟ ಖರೀದಿ ಮಾಡಿದ್ರಿ? 14 ಮಟ್ಟನೂ ಖರೀದಿ ಮಾಡಿದ್ರಿ. 14,000 ಅಂದ್ರೆ ನೀವು ಮರಿ ಸಣ್ಣ ಮರಿ ತಂದಿಲ್ಲ, ದೊಡ್ಡವೇ ತಂದಿರಾ? ಒಂದು ಕತ್ರಿ ಮರಿ ತಂದಿರಾ? ಹಬ್ಬಕ್ಕೋಸ್ಕರ. ಓಕೆ, ಚೆನ್ನಾಗಿದೆ. ಅದರಲ್ಲ ರಾಗಿ ಹುಲ್ ಮೇಸಾದ್ರೆ, ಶೇಂಗಾ ಒಟ್ಟು, ತೊಗರಿ ಒಟ್ಟು ಇಲ್ಲಿ ನೋಡ್ರಿ ಫ್ರೆಂಡ್ಸ್. ತೊಗರಿ ಒಟ್ಟಿದೆ, ಶೇಂಗಾ ಒಟ್ಟಿದೆ, ಕಡ್ಲೆ ಒಟ್ಟಿದೆ, ಎಲ್ಲ ಎಲ್ಲ ತಿನ್ನ. ಆಮೇಲೆ ಇದು ಒಂದು ಇದೆ ಅವ್ರದ್ದು, ಇಲ್ಲಿ ಸೈಡಿಗೂ ಇದೆ. ಇಲ್ಲಿ ಇಲ್ಲೂ ಶಿಪ್ ಹಿಡಿಸ್ತಾವೆ, ಇಲ್ಲಿ ಶಾಪ್ ಕೊಟ್ರೆ ಎಲ್ಲ ಇಟ್ಕೊಂಡವ್ರು. ಮಿಷಿನೂ ಇದೆ. ಹಸಿ ಮೇವನ ತಿನ್ನಿಸ್ತೀರಾ ನೀವು? ಇಲ್ಲ ಸರ್, ಹಸಿ ಮೇವಿಲ್ಲ, ಬರೀ ಒಣ ಮೇವನೆ. ಇಲ್ಲಿ ಮೇಲೆ ಸ್ಟಾಕ್ ಮಾಡ್ಕೊಂಡಾರೆ, ಇಲ್ಲಿ ಶೇಂಗಾ ಒಟ್ಟು ಸ್ಟಾಕ್ ಮಾಡ್ಕೊಂಡಾರೆ. ಅಂದರೆ ಜಗಕ್ಕೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಾರ. ಮನೆ ಮೇಲೆ ಮನೆ ಐತಿ, ಅದು ಸೈಡಿಗೆ ಎಲ್ಲ ಸ್ಟಾಕ್ ಆಗಲಿ, ಮಿಷಿನ್ ಆಗಲಿ, ಇಲ್ಲಿನ ಕುರಿ ಕಟ್ಟಾಕ್ ಮಾಡ್ಕೊಂಡಾರೆ. ಇವೆಲ್ಲ ಸೇರಿ 100 ಕುರಿ ಸರ್? 100 ಕುರಿ. ಓಕೆ. ಈಗ ತಂದು ಎಷ್ಟೆಷ್ಟು ತಿಂಗಳ ನೀವು ಸಾಕಿ ಮಾರಾತೀರಿ ನೀವು? ಸರ್, ಇದು ಫಸ್ಟ್ ಟೈಮ್, ಫಸ್ಟ್ ಬ್ರೀಡ್ ಸರ್. ಫಸ್ಟ್ ಟೈಮ್ ಇದನ್ನು? ಸರ್, ಈ ಬಕ್ರಿ ಹಬ್ಬಕ್ಕೆ ತಂದಿರಾ, ಅದ್ರ ಮುಂಚೆ ತಂದಿರಾ? ಬಕ್ರಿ ಹಬ್ಬಕ್ಕೆ ಮುಂಚೆ ತಂದಿದ್ದು ಸರ್. ಹಾಂ, ಹಬ್ಬಕ್ಕೆ ಸ್ವಲ್ಪ ಸೇಲ್ ಮಾಡಿರ, ಉಳಿದಿದ್ದು ಇನ್ನು ಹಿಡ್ಕಂದಿರ? ಓಕೆ. ಇದು ಎಷ್ಟಲ್ಲಿಂದ ರೀ ಇದು? ಸರ್, 2 ಅಲ್ಲಿಂದ ಸರ್. ಇದು ಏನು ರೇಟ್ ರೀ ಇದು? ಸರ್, ತೂಕ ಲೆಕ್ಕ, ತೂಕ ಲೆಕ್ಕ ನಿಮ್ದು ತೂಕ ಹೆಂಗೆ ಕೊಡತ್ತೀರಿ ನೀವು? ಸರ್, 400 ಕೊಡ್ತೀವಿ ಸರ್. 400 ಕೊಡ್ತೀರಾ? ಓಕೆ. ಒಂದು ಲೈವ್ ವೇಟ್ ಇರ್ಬೋದು, ಒಂದು 45-50 ಕೆಜಿ ಇರ್ಬೋದು ಫ್ರೆಂಡ್ಸ್. ಇವು ಈ ಸೈಡ್ ನಮ್ಮ ಹರಪನಹಳ್ಳಿ ಸೈಡ್ ಮರಿ ಭಾಳ ಗಟ್ಟಿ ಬರ್ತಾವೆ, ಯಾಕಂದ್ರೆ ಇಲ್ಲಿ ಜಾಸ್ತಿ ಒಣನೇ ತಿನ್ಸ ಶೇಂಗಾ ಒಟ್ಟು ಹೊಟ್ಟಿಗಿಟ್ಟು ಜಾಸ್ತಿ. ಇಲ್ಲಿ ನಮ್ಮಂಗ ಹಸಿಮೆ ತಿನ್ಸಲ್ಲ ಮರಿ, ಎಲ್ಲ ಚೆನ್ನಾಗಿದೆ ನಿಮ್ದು ಫ್ರೆಂಡ್ಸ್. ಇವ್ರದ್ದು ಚಾಪ್ ಕೊಟ್ರಿ ಇದು.
ಇವ್ರು ಏನಂದ್ರೆ ರಾಗಿ ಹುಲ್ಲೆಲ್ಲ ಇದ್ರೊಳಗೆ ಕಟ್ ಮಾಡಿ ಕೊಡ್ತಾರೆ. ಇದು ಒಂದು ಚೆನ್ನಾಗಿ ಕಾಣ್ತಾನೆ, ಯಾಕಂದ್ರೆ ಮನಿ ಇಲ್ಲೇ ಇದೆ ಅವ್ರದ್ದು, ಮನಿ ಸೈಡಿಗೆ ಚೆನ್ನಾಗಿದೆ. ಅಂದ್ರೆ ನಾವು ಒಬ್ಬರು ಏನು ಮಾಡ್ತಾರೆ ಅಂದ್ರೆ ಮನಿ ದೂರ ಇರ್ತೈತಿ, ಹೋಗಕ್ಕೆ ಇದು ಮಾಡ್ತಾರೆ, ಕೆಲಸ ಮಾಡೋರ ಮೇಲೆ ಬಿಟ್ಬಿಡ್ತಾರೆ. ಅದು ಕೆಲಸ ಮಾಡೋರು ಅವ್ರ ಜವಾಬ್ದಾರಿಯಿಂದ ಮಾಡಲ್ಲ, ಒಬ್ರು ಮಾಡ್ತಾರೆ ಒಬ್ರು ಮಾಡಲ್ಲ, ಎಲ್ಲ ರಂಗೇ ಇರಲ್ಲ ಅಂತ, ಎಲ್ಲ ರಂಗೇ ಇರ್ತಾರೆ ಅಂತ ಹೇಳಲ್ಲ. ಅವ್ರು ಮಾಡ್ತಾರೆ ಒಬ್ರು ಮಾರಲ್ಲ. ಅಂದ್ರೆ ಇವ್ರಿಗೆ ಏನಂದ್ರೆ ಮನಿನೂ ಇಲ್ಲ ಐತಿ, ನೀರು ಇಲ್ಲಿ, ಕರೆಂಟ್ ಎಲ್ಲ ಫೆಸಿಲಿಟಿ ಇದೆ. ಅಂದ್ರೆ 24 ಗಂಟೆ ಅದು ಕುರಿ ಯಾವ ತಪಸ್ಕಂತು ಏನೋ ಆತಂದ್ರು ಆರಾಮ ಇಲ್ಲೇ ನೋಡ್ಬೋದು, ಯಾಕಂದ್ರೆ ಎಲ್ಲ ಇಲ್ಲೇ ಇರ್ತಾವೆ. ಅದೇ ರೀತಿ ಕೋಳಿ ಪಿಳ್ಳಿನೂ ಇದಾವೆ ನೋಡ್ರಿ, ಕೋಳಿ ಪಿಳ್ಳಿನೂ ಸಾಕಂದಾರ ಅವ್ರು. ಎಷ್ಟು ಕೋಳಿ ಎಷ್ಟು ಇದಾವ್ರಿ? 10 ಕೋಳಿ ಇದಾವೆ. ಓಕೆ, ಅದನ್ನು ಸೇಲ್ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಅವ್ರ ಮನಿ ಮೇಲೆ ಎಷ್ಟು ಚೆನ್ನಾಗಿ ವ್ಯೂ ಇದೆ ನೋಡ್ರಿ, ಅಕ್ಕ ಪಕ್ಕ ಎಲ್ಲ ಎನ್ವೈರನ್ಮೆಂಟ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಲ್ಲ ಗ್ರೀನರಿ ಇದೆ, ಎಲ್ಲ ಎಲ್ಲ ಹೊಲ ಗಿಲ ಇದಾವೆ. ಅವ್ರ ಫಾರ್ಮ್ ಮೇಲಿಂದ ತೋರ್ಸೋದು ಹೆಂಗಿದೆ ಅಂತ ಈಗ ನೋಡ್ರಿ, ಎಲ್ಲ 100 ಕೆಪಾಸಿಟಿ ಶೀಪ್ ಫಾರ್ಮ್ ಇದೆ ಇದು. ಸ್ಟಾರ್ಟಿಂಗ್ ಎಷ್ಟು ತಂದು ಸಾಕಿದ್ರಿ ಸರ್ ನೀವೆಲ್ಲ? ಎಷ್ಟು ಉಳ್ದವ್ರಿ ಈಗ? 16 ಇದಾವೆ. ಅಂದ್ರೆ ಇಲ್ಲಿ ಯಾವ್ದಾರ ಒಂದು ಹಬ್ಬ ಗಿಬ್ಬ ಅವು ಗ್ಯಾರ್ವಿ ಗಿರಿ ಅಂತ ಇಂಥ ಬಂದು ಹೋಯ್ತಾರ? ನೀವು ತೂಕ ಮಾಡಿಕೊಡ್ತೀರ ಅಂದ್ರೆ ನಿಮ್ ಕಡೆ ಕಾಟ ಎಲ್ಲ ಐತಾ ನಿಮ್ ಕಡೆ? ಓಕೆ, ಇವ್ರ ಮನಿ ಮೇಲೆ ವ್ಯೂ ತೋರ್ಸೋದಿನ ಫ್ರೆಂಡ್ಸ್ ನಿಮಗೆ. ಎಷ್ಟು ಐತಿ ಇಲ್ಲಿ ಮೇಲೆ ಮನಿ ಮೇಲೆ ಜಾಗ ಖಾಲಿದಲ್ಲ, ಇಲ್ಲಿ ಏನಾದ್ರು ಮಾಡ್ಬೇಕಂತ ಏನಾದ್ರು ಎಸ್ಟಿಮೇಟ್ ಐತೆ ನಿಮ್ದು? ಅದೇ ಸರ್, ಚಿಕನ್ ಫಾರ್ಮ್ ಮಾಡ್ಬೇಕು. ಚಿಕನ್ ಫಾರ್ಮ್? ಚಿಕನ್ ಅಂದ್ರೆ ಎಂತದ ಹೇಳ್ರಿ? ಕೋಳಿ ಫಾರ್ಮ್ ಕೋಳಿ. ಅಲ್ಲ ಅಲ್ಲ, ಫಾರ್ಮ್ ಕೋಳಿ ಅಂದ್ರೆ ಅದೇ ಯಾವ್ದು? ಅದು ಅದೇ ಸರ್, ಇದು ವೆಂಕೀಸ್ ಅಂತ. ವೆಂಕೀಸ್? ಓಕೆ ಓಕೆ, ಇಲ್ಲಿ ಮನಿ ಮೇಲೆ ಮಾಡ್ಬೋದು ಅದು? ಮಾಡ್ಬೋದು ಸರ್. ಅಂದ್ರೆ ಗಾಳಿಗಳಿಗೆಲ್ಲ ವೆಂಟಿಲೇಷನ್ ಎಲ್ಲ ಇದೆ ಸರ್? ಅಲ್ಲ, ವೆಂಟಿಲೇಷನ್ ಇದ್ರೆ ಇರ್ತಾವೆ ನಾವು. ಅದೇ ಬಿಸಿ ಇಡ್ಬೇಕಂತಾರಲ್ಲ ಕೋಳಿಗೆ, ಹಂಗೇನೆ ಇಲ್ಲ ಪ್ರಾಪರ್ ಇದು ಇರ್ತದೆ ಸರ್, ಅದು ರೂಡ್ ರಾಗಿ. ರೂಡ್ ರಾಗಿ ಓಕೆ. ನಾವು ಕೊಡಕ್ಕೆ ಓಕೆ ಓಕೆ, 3 to 4 days ಮಾಡಿದ್ರೆ ಸಾಕು ಸರ್. ಓಕೆ ಓಕೆ, ಈ ಕನ್ಸ್ಟ್ರಕ್ಷನ್ ನಡೆಯಕಿದೆ ಸರ್ ಇವಾಗ. ಇವೆಲ್ಲ ಫಿಲ್ ಆಗ್ತಿದೆ, ನೆಕ್ಸ್ಟ್ ಕೋಳಿ ಮಾಡ್ತೀರಿ ಇದ್ಮೇಲೆ? ಸರ್ ಇದೆಲ್ಲ ಸರೌಂಡಿಂಗ್ ಮೆಶ್ ಬರ್ತದೆ. ಓಕೆ, ಇದೆಲ್ಲ ಸ್ಟೋರೇಜ್ ರೂಮ್ ಸರ್ ಇದೆ. ಸ್ಟೋರೇಜ್? ಓ ಚೆನ್ನಾಗಿ ಮನಿ ಭಾಳ ಚೆನ್ನಾಗಿ ಮಾಡ್ಕಂದಾರೆ ನೋಡ್ರಿ. ಕೋಳಿದ ಎಲ್ಲ ಮುಂದೆ ಎಲ್ಲ ಯೋಚನೆ ಮಾಡೋರು, ಕುರಿದು ಕೋಳಿದ ಇಲ್ಲಿ ನೋಡ್ರಿ. ಸ್ಟೋರೇಜ್ ಫುಡ್ ಗಿಡ್ ಕೋಳಿಗೆ ಫುಡ್ ಇಲ್ಲ, ಆ ಕಡೆ ಒಂದು ಸೈಡ್ ಟ್ಯಾಂಕ್ ಇದೆ, ನೀರಿಂದಿದೆ, ಭಾಳ ಚೆನ್ನಾಗಿದೆ. ವರ್ಕ್ ರನ್ನಿಂಗ್ ಇದೆ. ಮನಿ ಸೈಡಿಂದ ಒಂದು ವ್ಯೂ ತೋರಿಸ್ತೀನಿ ನೋಡ್ರಿ, ಎಷ್ಟು ಗ್ರೀನ್ರಿ ಇದೆ ನೋಡ್ರಿ. ಮನಿ ಮೇಲೆ ಬಂದ್ರೆ ಇದು ಫಸ್ಟ್ ಕುರಿ ಗಿರಿದ ಒಂದು ಅದೊಂದು ಮಜಾ ಸಾಕಿದ್ದು. ಇದೊಂದು ನೋಡ್ರಿ ಎಷ್ಟು ಚೆನ್ನಾಗಿದೆ, ನೇಚರ್ ಜೊತೆಗೆ ಇರೋಣ ಅಂತ ಹೇಳಿ ಇದು ಮಾಡಿರೋ ಸರ್. ಅದಕ್ಕೆ ನೇಚರ್ ಲವ್ ಕರ್ನಾಟಕ ಕರ್ದಾರ ಅವರು. ಅದಕ್ಕೋಸ್ಕರ ಓಕೆ, ನೇಚರ್ ಭಾಳ ಚೆನ್ನಾಗಿದೆ. ನನಗೆ ಚೆನ್ನಾಗಿದೆ ಅಂತ ನಾನು ಚಾನಲ್ ಹೆಸರು ಅದೇ ಇರ್ತೀನಿ ನಾನು, ನನಗೆ ಅದಕ್ಕೆ ಚೆನ್ನಾಗಿ ಕಾಣಿದೆ. ಇವ್ರದ್ದು ಒಂದು ತಳಗಿಂದ ಒಂದು ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. ಇನ್ನು ಫಸ್ಟ್ ಮಾಡತ್ತಾರ ಅವರು. ಈ ಟೇಪ್ ಇದೆ ನೋಡ್ರಿ ಫ್ರೆಂಡ್ಸ್, ಅವರು ವರ್ಕ್ ಮಾಡೋದಿದೆ. ಗ್ರಿಲ್ಸ್ ಎಲ್ಲ ಬರ್ತಾವ? ಗ್ರಿಲ್ಸ್ ಎಲ್ಲ ಬರ್ತದೆ ಸರ್, ಇದಕ್ಕೆಲ್ಲ ಪ್ಯಾಕಿಂಗ್ ಆಗ್ತದೆ. ಓಕೆ, ಮೆಶ್ ಗ್ರೀನ್ ಮೆಶ್ ಅಲ್ಲಿ ಇದೆ ಸರ್ ಇಲ್ಲಿ. ಓಕೆ, ಗ್ರೀನ್ ಮೆಶ್ ಐತಲ್ಲ, ಅದು ಗ್ರೀನ್ ಮೆಶ್ ಇದು ಮಾಡಿ ಕಟ್ಬೇಕು ಸರ್. ಓಕೆ, ಫಸ್ಟ್ ಇನ್ನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲ ಸರ್. ಸ್ಟಾರ್ಟಿಂಗ್ ಓಕೆ. ಅಂದ್ರೆ ನಿಮ್ಗೆ ಹೆಂಗ್ ಕುರಿ ಫಾರ್ಮ್ ಲಾಭ ಕಾಣಿಸ್ತದಿತ್ತ ನಿಮಗೆ? ಇದೆ ಸರ್. ಇದೆ ಸರ್, ಅದು ಅಲ್ಲೇ ಅದ್ರ ಜೊತೆಗೆ ಇರ್ಬೇಕು ಸರ್. ಅದ್ರ ಜೊತೆ ಇರ್ಬೇಕು, ಜೊತೆಗೆ ಇರ್ಬೇಕು. ಅದ್ರ ರೀತಿ ಅಂದ್ರೆ ಚೆನ್ನಾಗಿತ್ತಲ್ರಿ, ಮನಿ ಪಕ್ಕನೆ ಇದ್ ನಿಮಗೆ ಚೆನ್ನಾಗಿದ್ ನಿಮಗೆ. ಫಾರಂ ಎಲ್ಲೋ ಮಾಡಿ ನಾವು ಎಲ್ಲೋ ಹೋದ್ರೆ ಆಗಲ್ಲ. ಆಗಲ್ಲ, ಅದನ್ನು ಅಂದ್ರೆ ಕೆಲಸ ಮಾಡೋದು ಯಾರಿಗೂ ಇಟ್ಟಿರ ನೀವು? ಇಲ್ಲ ಇಲ್ಲ ಸರ್, ನೀವೇ ಅಪ್ಪಾಜಿ ಮಗ ನೀವೇ ಮಾಡೋದು? ಓಕೆ, ಒಬ್ಬರು ಇದ್ದಾರೆ ಸರ್ ಕೆಲಸಕ್ಕೆ, ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ, ನೀವೇ ಮಾಡ್ಕೊಳೋದು. ಫ್ರೆಂಡ್ಸ್, ಇದು ವಿಡಿಯೋ ಮಾಡತ್ತೀನಲ್ಲ, ಅವರು ನನಗೆ ಮಾರ್ಕೆಟ್ಗೆ ಸಿಕ್ಕಿದ್ರು, ಹಂಗಾಗಿ ವಿಡಿಯೋ ಮಾಡತ್ತೀನಿ ಅವ್ರದ್ದು. ಇನ್ನು ಇದು ಎಲ್ಲ ಕನ್ಸ್ಟ್ರಕ್ಷನ್ ಆಮೇಲೆ ನೆಕ್ಸ್ಟ್ ಬೇಕಾದ ಯಾವಾಗ ಫೀಲ್ ಆದರೆ ಅವ್ರು ಫೋನ್ ಮಾಡಿದ್ರೆ, ಈಗ ಕೋಳಿದ್ದಾಗಲಿ ಮತ್ತು ಕುರಿನೂ ಫುಲ್ ಇರ್ತಲ್ಲ ಆ ಟೈಮ್ ಮತ್ತೊಂದು ವಿಡಿಯೋ ಮಾಡೋಣಂತೆ. ಈ ವಿಡಿಯೋ ಇಷ್ಟಾದರೆ ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಿಂಗೆ ಫಸ್ಟ್ ಟೈಮ್ ಯಾರು ಇದು ಮಾಡತ್ತಿರಿ ಸರ್, ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೇನೆ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇವ್ರದ್ದು ಫಾರ್ಮ್ ಯಾವ ಟೈಪ್ ಕಾಣ್ತಾ ಅಂತ ಕಮೆಂಟ್ ತೋರಿ ಹೇಳ್ರಿ. ಯಾಕಂದ್ರೆ ಭಾಳ ನನಗೆ ಅನ್ಸಂಗೆ ಭಾಳ ಚೆನ್ನಾಗಿ ಮುಂದೆ ಐಡಿಯಾಸ್ ಭಾಳ ಚೆನ್ನಾಗಿದಾವೆ ಇವ್ರದ್ದು. ಯಾಕಂದರೆ ಮನೆ ಕುರಿದಾಗಲಿ ಆಮೇಲೆ ಕೋಳಿದ್ದು ಸ್ಟಾಕಿಂದಾಗಲಿ ಭಾಳ ಚೆನ್ನಾಗಿ ಮಾಡ್ಕೊಂಡು ಈ ಟೈಪ್ ಮನೆಗೆ ಚೆನ್ನಾಗಿ ಜಾಗಕ್ಕೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡವ್ರು. ಥ್ಯಾಂಕ್ ಯು ಫ್ರೆಂಡ್ಸ್.